ಓಕೆ ಎಲ್ರಿಗೂ ನಮಸ್ಕಾರ ಮತ್ತೊಂದು ಈ ಒಂದು ಆನ್ಲೈನ್ ತರಗತಿಗೆ ನಿಮ್ಮೆಲ್ಲರನ್ನು ಸ್ವಾಗತ ಕೋರ್ತೇನೆ ಇಂದು ನಾವು ಸಮಕಾಲೀನ ಪ್ರಪಂಚ ಪತ್ರಿಕೆಗೆ ಸಂಬಂಧಿಸಿದಂತೆ ಒಂದು ಸಣ್ಣ ವಿಚಾರವನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ದೇನೆ ಅದೇನೆಂದರೆ ಅಫ್ಘನ್ ಅಂತರ ಯುದ್ಧ ನಮ್ಮ ನೆರೆಯ ದೇಶ ಅಫ್ಘಾನಿಸ್ತಾನ ಏನಿದೆ ಆ ಅಫ್ಘಾನಿಸ್ತಾನ ಸಾವಿರದ ಒಂಬೈನೂರ ಎಪ್ಪತ್ತು ಎಂಬತ್ತು ತೊಂಬತ್ತರ ದಶಕದಲ್ಲಿ ಅಂತರ ಯುದ್ಧದಿಂದ ಕೂಡಿತ್ತು ಆಂತರಿಕ ಯುದ್ಧದಿಂದ ಸಾಕಷ್ಟು ತೊಂದರೆಯನ್ನು ಅದು ಅನುಭವಿಸಿತು ಇವತ್ತಿಗೂ ಸಹ ಅಲ್ಲಿ ಸಂಪೂರ್ಣವಾಗಿ ಆಂತರಿಕ ಕಲಹ ಆಂತರಿಕ ಕಲಹ ಹೋರಾಟ ಘರ್ಷಣೆಗಳು ಇವತ್ತಿಗೂ ಸಹ ನಡೀತಾ ಇದೆ ಆದರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಈವನ್ ಇಪ್ಪತ್ತೊಂದನೇ ಶತಮಾನದ ಆರಂಭದ ಒಂದು ಕಾಲದಲ್ಲಿಯೂ ಸಹ ಈ ಒಂದು ಅಫ್ಘಾನಿಸ್ತಾನದ ಆಂತರಿಕ ಕಲಹ ಅಂತರ್ ಯುದ್ಧ ತುಂಬ ಪ್ರಮುಖವಾದಂತಹ ಒಂದು ಘಟನೆಯಾಗಿತ್ತು ಇದೇನು ಸರ್ ಅಫ್ಘಾನಿಸ್ತಾನದಲ್ಲಿ ಆದಂತಹ ಆಂತರಿಕ ಕಲಹಗಳ ಬಗ್ಗೆ ನಾವೇನ್ಕೆ ಅಧ್ಯಯನ ಮಾಡಬೇಕು ಸರ್ ಪ್ರಪಂಚದ ಸಮಕಾಲೀನ ಪ್ರಪಂಚದ ಒಂದು ರಾಜಕೀಯದಲ್ಲಿ ಇದರ ಪ್ರಭಾವ ಏನು ಸರ್ ಅಂತ ಅಂದ್ರೆ ಇದಕ್ಕೆ ಇದೆ ಅದಕ್ಕೆ ಮಹತ್ವ ಇದೆ ಇದು ಕೇವಲ ಅಫ್ಘಾನಿಸ್ತಾನದಲ್ಲಿ ಆದಂತಹ ಒಂದು ಆಂತರಿಕ ಕಲಹ ಅಲ್ಲ ಏಕೆಂದರೆ ಈ ಅಫ್ಘಾನಿಸ್ತಾನದಲ್ಲಿ ನಾನು ಹೇಳಿದ ಮೂವತ್ತು ದಶಕದಲ್ಲಿ ಸಾರಿ ಮೂವತ್ತು ವರ್ಷಗಳಲ್ಲಿ ನಡೆದ ಆ ಒಂದು ಹೋರಾಟದಲ್ಲಿ ಪ್ರಪಂಚದ ಶಕ್ತಿ ಬಣಗಳು ಆಸಕ್ತಿ ವಹಿಸಿದ್ದು ಸೋವಿಯತ್ ಒಕ್ಕೂಟ ಇರ್ಬೋದು ಅಮೇರಿಕಾ ಇರಬಹುದು ಈ ಬಣ ರಾಜಕೀಯ ಶೀತಲ ಸಮರ ಅಂತ ನಾವೇನು ಹೇಳ್ತೀವಿ ಆ ಶಕ್ತಿ ಬಣಗಳು ಅಫ್ಘಾನಿಸ್ತಾನದ ಆಂತರಿಕ ಯುದ್ಧದಲ್ಲಿ ಅಲ್ಲಿ ನಡೆದಂತಹ ಆಂತರಿಕ ಕಲಹದಲ್ಲಿ ಹಸ್ತಕ್ಷೇಪವನ್ನು ಮಾಡಿದ್ದು ಹಾಗಾಗಿ ಇದು ಒಂದು ತುಂಬ ಪ್ರಮುಖವಾದಂತಹ ಒಂದು ವಿಚಾರವಾಗಿ ಪರಿಣಮಿಸಿತು ಇವತ್ತು ನಾವು ಏನು ಭಯೋತ್ಪಾದನೆಯ ಬಗ್ಗೆ ಮಾತನಾಡ್ತೇವೆ ಭಯೋತ್ಪಾದನಾ ಸಂಘಟನೆಗಳ ಬಗ್ಗೆ ನಾವು ಮಾತನಾಡ್ತೇವೆ ಅಲ್ ಖೈದಾ ಮುಜಾಹಿದ್ದೀನ್ ಮುಂತಾದ ಹಲವಾರು ಅಂತಾರಾಷ್ಟ್ರೀಯ ಭಯೋತ್ಪಾದನಾ ಸಂಗತೆ ಸಂಘಟನೆಗಳ ಬಗ್ಗೆ ನಾವು ಮಾತನಾಡ್ತೇವೆ ಆ ಎಲ್ಲ ಸಂಘಟನೆಗಳು ಆರಂಭವಾದದ್ದು ಈ ಅಫ್ಘಾನಿಸ್ತಾನದ ಅಂತರ್ ಯುದ್ಧದಲ್ಲಿ ಇವತ್ತು ಇಡೀ ಪ್ರಪಂಚಾದ್ಯಂತ ಬಹುದೊಡ್ಡ ಪ್ರಮಾಣದಲ್ಲಿ ಧಾರ್ಮಿಕವಾದಂತಹ ಒಂದು ಭಯೋತ್ಪಾದನೆಯನ್ನು ನಡೆಸುತ್ತಿರುವಂತಹ ಈ ಒಂದು ಸಂಘಟನೆಗಳ ಮೂಲ ಈ ಅಂತರ್ಯುದ್ಧದಲ್ಲಿ ಇದೆ ಬಹುಶಃ ಈಗ ಅರ್ಥವಾಯ್ತು ಅನ್ಸುತ್ತೆ ನಿಮಗೆ ಅಫ್ಘಾನಿಸ್ತಾನದ ಒಂದು ಅಂತರ್ಯುದ್ಧ ಕೇವಲ ಅಫ್ಘಾನಿಸ್ತಾನಕ್ಕೆ ಸೀಮಿತವಾದುದಲ್ಲ ಇಡೀ ಪ್ರಪಂಚಕ್ಕೆ ಅದರ ಒಂದು ಪ್ರಭಾವವನ್ನು ನಾವಿವತ್ತು ಕಾಣ್ತಾ ಇದ್ದೇವೆ ಅನ್ನುವುದು ನಿಮಗೆ ಅರ್ಥವಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ವಿತ್ ದಿಸ್ ಲೆಟರ್ಸ್ ಕ್ಯಾರಿ ಫಾರ್ವರ್ಡ್ ನೋಡಿ ಅಫ್ಘಾನಿಸ್ತಾನದಲ್ಲಿ ಆದಂತಹ ಈ ಒಂದು ಅಂತರ್ಕಲಹವನ್ನು ಬಳಸಿಕೊಂಡವರು ಜಗತ್ತಿನ ದೈತ್ಯ ದೇಶಗಳು ಅದರಲ್ಲಿಯೂ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದ ಅಂತರ್ಕಲಹದಲ್ಲಿ ಹಸ್ತಕ್ಷೇಪವನ್ನು ಮಾಡಿ ತನ್ನ ಸೈನ್ಯವನ್ನು ಅಲ್ಲಿಗೆ ಕಳುಹಿಸಿ ಒಂದು ಗುಂಪಿನ ಪರವಾಗಿ ಅಲ್ಲಿ ನಿಂತು ಅಲ್ಲಿ ಅಂತರ್ಯುದ್ಧ ಎನ್ನುವುದು ಆಗೋಕೆ ಕಾರಣವಾಯಿತು ಹೆಚ್ಚಾಗೋಕೆ ಕಾರಣವಾಯಿತು ಇದನ್ನು ಅಮೇರಿಕಾ ಸಹಿಸಲಿಲ್ಲ ಅಮೇರಿಕ ಇದನ್ನು ವಿರೋಧಿಸ್ತಾ ಬಂತು ಹಾಗಾಗಿ ಎಲ್ಲೋ ಒಂದು ಕಡೆ ಶೀತಲ ಸಮರದ ಒಂದು ಮುಂದುವರೆದ ಭಾಗವನ್ನು ನಾವು ಅಫ್ಘಾನಿಸ್ತಾನದಲ್ಲಿ ನಾವು ಕಾಣ್ತೇವೆ ಏಕೆಂದ್ರೆ ಎರಡೂ ಶಕ್ತಿ ಬಣಗಳು ಅವರ ಅವರ ವೈರತ್ವವನ್ನು ದ್ವೇಷವನ್ನು ಅಫ್ಘಾನಿಸ್ತಾನದಲ್ಲಿ ಅವರು ಹಸ್ತಕ್ಷೇಪ ಮಾಡುವ ಮೂಲಕ ತೋರ್ಪಡಿಸಿದರು ನೋಡಿ ಅಫ್ಘಾನಿಸ್ತಾನದ ಅಂತರ ಯುದ್ಧವನ್ನು ಅಫ್ಘಾನಿಸ್ತಾನಕ್ಕೆ ಬಿಟ್ಟುಬಿಟ್ಟಿದ್ರೆ ಅದು ಬಹುದೊಡ್ಡ ಸಮಸ್ಯೆ ಆಗ್ತಿರ್ಲಿಲ್ಲ ಆದರೆ ಸೋವಿಯತ್ ಒಕ್ಕೂಟ ಅದರಲ್ಲಿ ಆಸಕ್ತಿಯನ್ನು ವಹಿಸಿತು ಸೈನ್ಯವನ್ನು ಕಳುಹಿಸಿತು ಹಣದ ಸರಬರಾಜನ್ನು ಮಾಡಿತು ಬೆಂಬಲವನ್ನು ಕೊಡ್ತು ಅಲ್ಲಿದ್ದಂತಹ ಕಮ್ಯುನಿಸ್ಟರಿಗೆ ಯಾವಾಗ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದ ಕಮ್ಯುನಿಸ್ಟರಿಗೆ ಸಹಾಯವನ್ನು ಮಾಡೋಕೆ ನೇರವಾಗಿ ಮುಂದಾಯಿತು ಆಗ ಅಮೆರಿಕ ಎಲ್ಲಿ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಒಕ್ಕೂಟದ ಪ್ರಭಾವ ಸ್ಥಾಪನೆಯಾಗಿ ಹೋಗುತ್ತೋ ಎಲ್ಲಿ ಅಫ್ಘಾನಿಸ್ತಾನ ಒಂದು ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಬಿಡುತ್ತೋ ಎನ್ನುವಂತಹ ಭಯ ಆತಂಕದಿಂದ ಸೋವಿಯತ್ ಒಕ್ಕೂಟವನ್ನು ಹಿಂದೆ ತಳ್ಳಬೇಕು ಎನ್ನುವ ಒಂದು ನಿಟ್ಟಿನಿಂದ ಅದು ಮತ್ತೊಂದು ಬಣಕ್ಕೆ ಅಫ್ಘಾನಿಸ್ತಾನದ ಅಂತರ ಯುದ್ಧದಲ್ಲಿದ್ದಂತಹ ಮತ್ತೊಂದು ಬಣಕ್ಕೆ ಪ್ರಭಾವವನ್ನು ಬೀರುವಂತಹ ಸಹಾಯ ಮಾಡುವಂತಹ ಹಣಕಾಸಿನ ಸರಬರಾಜನ್ನು ಮಾಡುವಂತಹ ಮಿಲಿಟರಿ ಸರಬರಾಜನ್ನು ಮಾಡುವಂತಹ ಕೆಲಸಕ್ಕೆ ಬಂತು ಹಾಗಾಗಿ ಶೀತಲ ಸಮರದ ಕಾಲಘಟ್ಟದಲ್ಲಿ ಅಫ್ಘಾನಿಸ್ತಾನ ಒಂದು ರೀತಿಯ ರಣರಂಗವಾಗಿತ್ತು ಸೊ ಅದು ಏನು ಎತ್ತ ಹೇಗಾಯಿತು ಈ ಎರಡೂ ಬಣಗಳು ಹೇಗೆ ಅಲ್ಲಿ ಪೈಪೋಟಿಯನ್ನು ನಡೆಸಿದೋ ಅನ್ನುವ ವಿಚಾರವನ್ನು ನಾವು ಇಲ್ಲಿ ಚರ್ಚೆ ಮಾಡ್ತೇವೆ ಬಹುಶಃ ಈಗ ಅಫ್ಘಾನಿಸ್ತಾನದ ಅಂತರ್ಯುದ್ಧದ ಒಂದು ಮಹತ್ವ ನಿಮಗೆ ಅರ್ಥವಾಗಿದೆ ಅಂತ ನಾನು ಅನ್ಕೊಂಡಿದ್ದೇನೆ ನೋಡಿ ಅಫ್ಘಾನಿಸ್ತಾನ ನಮ್ಮ ನೆರೆಯ ದೇಶ ಅಂತ ನಾನು ಹೇಳಿದೆ ಹೌದು ಪಾಕಿಸ್ತಾನದ ಗಡಿಗೆ ಹೊಂದಿಕೊಂಡಂತಹ ಒಂದು ದೇಶ ತುಂಬಾ ಹಿಂದುಳಿದಂತಹ ದೇಶ ಗುಡ್ಡಗಾಡಿನಿಂದ ಕೂಡಿದಂತಹ ಒಂದು ದೇಶ ಕೃಷಿ ಪ್ರಧಾನವಾದಂತಹ ಒಂದು ದೇಶವಾಗಿದೆ ಆದರೆ ಕೃಷಿಯ ವ್ಯವಸ್ಥೆ ಎನ್ನುವುದು ಚೆನ್ನಾಗಿಲ್ಲ ಒಳ್ಳೆಯ ನೀರಾವರಿ ವ್ಯವಸ್ಥೆ ಎನ್ನುವುದು ಇಲ್ಲ ಆ ಜನ ಹಳೆಯ ಕೃಷಿ ವ್ಯವಸ್ಥೆಯನ್ನೇ ಬಳಸಿಕೊಂಡು ಜೀವನ ಮಾಡುತ್ತಿದ್ದಂತಹ ಜನ ಅವರು ಒಂದು ರೀತಿ ಅರೆ ಅಲೆಮಾರಿ ಜನ ಅಲೆಮಾರಿಗಳು ಅಂದ್ರೆ ನಿಮಗೆ ಗೊತ್ತಲ್ಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಿ ಜೀವನ ಮಾಡುವಂತಹ ಜನ ತಮ್ಮ ದನಕರುಗಳನ್ನೋ ಪ್ರಾಣಿ ಪಕ್ಷಿಗಳನ್ನೋ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕರ್ಕೊಂಡೋಗಿ ಅಲ್ಲೊಂದಷ್ಟು ದಿನ ಇದ್ದು ಇನ್ನೊಂದ್ ಕಡೆಗೆ ಇನ್ನೊಂದಷ್ಟು ದಿನ ಅಲೆಮಾರಿಗಳವರು ನೋಮ್ಯಾಡಿಕ್ ಪೀಪಲ್ ಅಂತ ಹೇಳ್ತೇವೆ ಇವರು ಒಂಥರ ಅರೆ ಅಲೆಮಾರಿ ಪೂರ್ಣ ಅಲೆಮಾರಿಗಳು ಅಲ್ಲ ಅಥವಾ ಪೂರ್ಣವಾಗಿ ಒಂದೇ ಕಡೆ ಇರುವಂತಹ ಜನರು ಅಲ್ಲ ಒಂದ್ ರೀತಿಯ ಅರೆ ಅಲೆಮಾರಿ ಜನ ನಾನು ಹೇಳ್ತಾ ಇರೋದು ಅಫ್ಘಾನಿಸ್ತಾನದ ಗ್ರಾಮೀಣ ಭಾಗದಲ್ಲಿರುವಂತಹ ಜನ ಅಫ್ಘಾನಿಸ್ತಾನದಲ್ಲಿ ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಬುಡಕಟ್ಟುಗಳಿಗೆ ಸೇರಿದಂತಹ ಜನರಿದ್ದಾರೆ ಮೋರ್ ದೆನ್ ಟ್ವೆಂಟಿ ಟ್ರೈಬ್ಸ್ ಇಪ್ಪತ್ತಕ್ಕೂ ಹೆಚ್ಚು ಬುಡಕಟ್ಟಿಗೆ ಸೇರಿದ ಜನ ಇದ್ದಾರೆ ಪ್ರತಿಯೊಂದು ಬುಡಕಟ್ಟು ಜನರ ಭಾಷೆ ಬೇರೆ ಸಂಸ್ಕೃತಿ ಬೇರೆ ಆಚಾರ ವಿಚಾರಗಳು ಬೇರೆ ಅಂದರೆ ಅರ್ಥ ಯಾವುದೋ ಒಂದು ಬುಡಕಟ್ಟು ಅಂತ ಇಲ್ಲ ಅಂದ್ರೆ ಐಕ್ಯತೆ ಇಲ್ಲ ಅನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅಫ್ಘಾನಿಸ್ತಾನದ ಜನರಲ್ಲಿ ಐಕ್ಯತೆ ಇಲ್ಲ ಕಾರಣ ಅವರೆಲ್ಲ ಬೇರೆ ಬೇರೆ ಬುಡಕಟ್ಟುಗಳಿಗೆ ಸೇರಿದಂತಹ ಜನ ಬೇರೆ ಬೇರೆ ರೀತಿಯ ಆಚರಣೆಗಳನ್ನು ಹೊಂದಿರುವಂತಹ ಒಂದು ಜನ ಸೊ ಇಂತಹ ಒಂದು ದೇಶದಲ್ಲಿ ಅಂತರ್ಯುದ್ಧವಾಗುವುದು ಆಶ್ಚರ್ಯದ ವಿಚಾರವೇನೂ ಅಲ್ಲ ಇದು ಅಫ್ಘಾನಿಸ್ತಾನದ ಬಗ್ಗೆ ನಾನು ನಿಮ್ಗೆ ಕೆಲವು ವಿಚಾರಗಳನ್ನು ಹೇಳಿದೆ ಇಲ್ಲಿ ನೋಡಿ ಈ ಮ್ಯಾಪಲ್ಲಿ ಅಫ್ಘಾನಿಸ್ತಾನವನ್ನು ನಾನು ಗುರುತಿಸಿದ್ದೇನೆ ವರ್ಲ್ಡ್ ಮ್ಯಾಪ್ ಅಲ್ಲಿ ಈ ರೆಡ್ ಕಲರ್ ಆಗಿರೋದು ಅಫ್ಘಾನಿಸ್ತಾನ ಇದು ಭಾರತ ನಿಮಗೆ ಗೊತ್ತಿದೆ ಇದು ಪಾಕಿಸ್ತಾನ ಇದು ಅಫ್ಘಾನಿಸ್ತಾನ ನೋಡಿ ಅಫ್ಘಾನಿಸ್ತಾನದ ಉತ್ತರಕ್ಕಿರುವುದೇ ಸೋವಿಯತ್ ಒಕ್ಕೂಟ ಆಗ ಸೋವಿಯತ್ ಒಕ್ಕೂಟ ಈಗ ರಷ್ಯಾ ಗಣರಾಜ್ಯಗಳಿದಾವೆ ಓಕೆ ಸೊ ಸೋವಿಯತ್ ಜೊತೆಗೆ ಸೋವಿಯತ್ ಒಕ್ಕೂಟದ ಜೊತೆಗೆ ತನ್ನ ಗಡಿಯನ್ನು ಹಂಚಿಕೊಂಡಿರುವಂತಹ ಒಂದು ದೇಶ ಇನ್ನು ಈ ಕಡೆಗೆ ಬಂದ್ರೆ ಇರಾನ್ ಇರಾಕ್ ಮತ್ತು ಅರಬ್ ದೇಶಗಳಿದಾವೆ ಸೊ ಇದು ಅಫ್ಘಾನಿಸ್ತಾನ ಪ್ರಪಂಚದ ಭೂಪಟದಲ್ಲಿ ಓಕೆ ಇದು ಮತ್ತೊಂದು ಮ್ಯಾಪು ಒಂದು ಸ್ವಲ್ಪ ಕಂಡೆನ್ಸ್ಡ್ ಮ್ಯಾಪು ಏಷ್ಯಾವನ್ನೇ ಗಮನದಲ್ಲಿಟ್ಟುಕೊಂಡು ಇರುವಂತಹ ಮ್ಯಾಪು ನೋಡಿ ಇದು ಭಾರತ ಓಕೆ ಇದು ಪಾಕಿಸ್ತಾನದ ಭಾಗ ಇದೆ ಅಫ್ಘಾನಿಸ್ತಾನ ಇದು ಅಫ್ಘಾನಿಸ್ತಾನ ಸೊ ಈ ಒಂದು ಅಫ್ಘಾನಿಸ್ತಾನದಲ್ಲಿ ನಡೆದಂತಹ ಅಂತರ್ ಕಲಹದ ಬಗ್ಗೆ ನಾವು ಮಾತನಾಡುವವರಿದ್ದೇವೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಪ್ರಮುಖವಾಗಿ ರೈಟ್ ಸೊ ಅದರ ಒಂದು ಸ್ವಲ್ಪ ಪೂರ್ವ ಪರವನ್ನು ಹೇಳಿಬಿಟ್ಟು ನಾನು ಹೇಗೆ ಅಲ್ಲಿ ಅಂತರ್ಯುದ್ಧ ಆರಂಭವಾಯಿತು ಅಂತ ಹೇಳಿಬಿಟ್ಟು ನಿಮ್ಗೆ ಅರ್ಥ ಮಾಡಿಸುವ ಪ್ರಯತ್ನವನ್ನು ನಾನು ಮಾಡ್ತೇನೆ ಅಲ್ಲಿ ರಾಜತ್ವ ಇತ್ತು ಗೊತ್ತು ನಿಮ್ಗೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಮೊಘಲರ ಕಾಲದಲ್ಲಿ ಅಫ್ಘಾನಿಸ್ತಾನ ಭಾರತದ ಚಕ್ರಾಧಿಪತ್ಯದ ಒಂದು ಭಾಗವೇ ಆಗಿತ್ತು ಓಕೆ ಆದ್ರೆ ಇಪ್ಪತ್ತನೇ ಶತಮಾನದ ಆರಂಭದ ಹೊತ್ತಿಗೆ ಅಲ್ಲಿ ಏನು ರಾಜ್ಯತ್ವ ಇತ್ತು ಅದು ಹಾಗೆಯೇ ಮುಂದುವರೆದಿತ್ತು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅಲ್ಲಿಯೂ ಸಹ ಒಂದು ರೀತಿಯ ಪಾಶ್ಚಾತ್ಯ ಪ್ರಭಾವ ಎನ್ನುವುದು ಆರಂಭವಾಗೋಕೆ ಶುರುವಾಯಿತು ಅದರ ಅರಸ ಆಗ ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಅದರ ಅರಸ ಮೊಹಮ್ಮದ್ ಜಾಹೀರ್ ಶಾ ಅಂತ ಹೇಳಿಬಿಟ್ಟು ಆತ ಆಳ್ವಿಕೆಯನ್ನು ಮಾಡ್ತಾ ಇದ್ದ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಆತ ಅಫ್ಘಾನಿಸ್ತಾನದಲ್ಲಿ ಕೆಲವಾರು ರಾಜಕೀಯ ಸುಧಾರಣೆಗಳನ್ನು ಜಾರಿಗೆ ತಂದ ಲಿಮಿಟೆಡ್ ಮೊನಾರ್ಕಿ ಅಂತ ಹೇಳ್ತೀವಿ ನಾವು ಅಂದರೆ ರಾಜ್ಯತ್ವ ಏನಿತ್ತು ರಾಜ್ಯತ್ವದ ಜೊತೆ ಜೊತೆಗೆ ಪ್ರಜಾಪ್ರಭುತ್ವದ ವಿಚಾರಗಳನ್ನು ಆತ ಜಾರಿಗೆ ತಂದ ಹಾಗಾಗಿ ಅದನ್ನು ನಾವು ಲಿಮಿಟೆಡ್ ಮೊನಾರ್ಕಿ ಅಂತ ಹೇಳ್ತೀವಿ ಮಿತವಾದ ರಾಜ್ಯತ್ವ ಅಲ್ಲಿ ಜಾರಿಗೆ ಬಂತು ಪಾರ್ಲಿಮೆಂಟರಿ ವ್ಯವಸ್ಥೆಯ ಸರ್ಕಾರ ಅಲ್ಲಿ ಜಾರಿಗೆ ಬಂತು ಅರಸನ ಅಧಿಕಾರಗಳು ಕಡಿಮೆಯಾದೋ ಓಕೆ ಜನರು ಜನರಿಂದ ಅರಿಸಲ್ಪಟ್ಟ ಪ್ರತಿನಿಧಿಗಳ ಒಂದು ಆಳ್ವಿಕೆಗೂ ಅಲ್ಲಿ ಅವಕಾಶ ಸಿಕ್ತು ಆಗ ಅಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಹುಟ್ಟಿಕೊಂಡವು ಪ್ರತಿನಿಧಿಗಳು ಜನಪ್ರತಿನಿಧಿಗಳು ಅಂದ್ರೆ ರಾಜಕೀಯ ಪಕ್ಷಗಳು ಇರ್ತವೆ ರಾಜಕೀಯ ಪಕ್ಷಗಳ ಮೂಲಕ ಅವರು ಪ್ರತಿನಿಧಿಸ್ತಾರೆ ಶಾಸನ ಸಭೆಗಳನ್ನು ಸೊ ಅಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಬೆಳೆ ಬೆಳೆದವು ಅದರಲ್ಲಿ ತುಂಬಾ ಪ್ರಮುಖವಾದದ್ದು ಪಿ ಡಿ ಪಿ ಎ ಅಂತ ಪೀಪಲ್ಸ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಅಫ್ಘಾನಿಸ್ತಾನ್ ಅಂತ ಕರೀತಾರೆ ಪಿ ಡಿ ಪಿ ಎನ್ನುವ ಒಂದು ಪಕ್ಷ ತುಂಬಾ ಪ್ರಮುಖವಾದಂತಹ ಒಂದು ಪಕ್ಷವಾಗಿ ಬೆಳೆಯಿತು ಅರವತ್ನಾಲ್ಕರ ನಂತರ ಏನು ರಾಜಸ್ ಕೆಲವಾರು ಸುಧಾರಣೆಗಳನ್ನು ಕೊಟ್ಟ ಅನಂತರ ಈ ಪಕ್ಷ ಕಮ್ಯುನಿಸಂ ತತ್ವಗಳನ್ನು ಒಳಗೊಂಡ ಒಂದು ಪಕ್ಷ ಸಮಾಜವಾದಿ ವಿಚಾರಗಳ ಮೇಲೆ ಇದ್ದಂತಹ ಒಂದು ಪಕ್ಷಿರ್ಬೇಕಾದ್ರೆ ಸಾವಿರದ ಒಂಬೈನೂರ ಎಪ್ಪತ್ತ ಮೂರರಲ್ಲಿ ಅಲ್ಲಿನ ಅರಸ ಜಾಹೀರ್ ಶಾ ಅಂತ ಏನು ಹೇಳಿದ್ದೆ ಆತ ಅನಾರೋಗ್ಯ ನಿಮಿತ್ತವಾಗಿ ಇಟಲಿಗೆ ಹೋಗಿದ್ದ ಪಾಪ ಈ ಆಪರೇಷನ್ ಮಾಡ್ಕೊಳ್ಳಕ್ಕೆ ಕಣ್ಣು ದೃಷ್ಟಿ ಆತನಿಗೆ ಸರಿಯಾಗಿರ್ಲಿಲ್ಲ ವಯಸ್ಸಾಗಿತ್ತು ಹಾಗಾಗಿ ಆತ ಅದನ್ನು ಆಪರೇಷನ್ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಇಟಲಿಗೆ ಹೋಗಿದ್ದ ಆತ ಇಟಲಿಯಲ್ಲಿ ಇರಬೇಕಾದ್ರೆ ಆತನ ಪ್ರಧಾನಮಂತ್ರಿ ದಾವೂದ್ ಖಾನ್ ಎನ್ನುವವನು ರಕ್ತರಹಿತ ಕ್ರಾಂತಿಯನ್ನು ಮಾಡುವ ಮೂಲಕ ಅಧಿಕಾರವನ್ನು ತನ್ನ ಕೈಗೆತ್ತಿಕೊಂಡ ಅವಕಾಶವಾದಿ ಈತ ಯಾವಾಗ ತನ್ನ ಸುಲ್ತಾನ ವಿದೇಶಕ್ಕೆ ಹೋಗಿದ್ದಾನೆ ಅಂತ ಗೊತ್ತಾಯ್ತು ಈತ ರಕ್ತರಹಿತ ಕ್ರಾಂತಿಯನ್ನು ಮಾಡಿ ಅಧಿಕಾರವನ್ನು ತನ್ನ ಕೈಗೆತ್ತಿಕೊಂಡ ಯಾರು ದಾವೂದ್ ಖಾನ್ ಸೊ ಅವನು ಆಳ್ವಿಕೆ ಮಾಡಕ್ ಶುರು ಮಾಡ್ದ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ದಾವೂದ್ ಖಾನ್ ನ ಕೊಲೆ ಎನ್ನುವುದು ಆಯಿತು ಆಮೇಲೆ ಪಿ ಡಿ ಪಿ ಎ ಪಕ್ಷದ ವತಿಯಿಂದ ನೂರ್ ಮೊಹಮ್ಮದ್ ತಾರಕಿ ಎನ್ನುವವನು ಅಧಿಕಾರಕ್ಕೆ ಬಂದ ಈ ನೂರ್ ಮೊಹಮ್ಮದ್ ತಾರಕಿ ಪಿ ಡಿ ಪಿ ಎ ಪಕ್ಷದ ನೇತಾರ ಪಿ ಡಿ ಪಿ ಎ ಪಕ್ಷ ನಾನು ಹೇಳಿದ್ದೀನಿ ಕಮ್ಯುನಿಸಂ ತತ್ವಗಳಿಂದ ಬೆಳೆದಿರುವಂತಹ ಒಂದು ಪಕ್ಷ ಸೋವಿಯತ್ ಒಕ್ಕೂಟದ ಪ್ರಭಾವದಿಂದ ಇರುವಂತಹ ಒಂದು ಪಕ್ಷ ಹಾಗಾಗಿ ಆತ ಏನು ಅಧಿಕಾರಕ್ಕೆ ಬಂದ ಸೋವಿಯತ್ ಒಕ್ಕೂಟದ ಅಣತಿಯ ಮೇರೆಗೆ ಸೋವಿಯತ್ ಒಕ್ಕೂಟದ ಏನದು ನಿರ್ದೇಶನದ ಮೇರೆಗೆ ಅದು ಹೇಳಿದ ರೀತಿಯಲ್ಲಿ ಅಫ್ಘಾನಿಸ್ತಾನದಲ್ಲಿ ಆಡಳಿತವನ್ನು ಮಾಡೋಕ್ಕೆ ಶುರು ಮಾಡಿದ ಹಾಗಾಗಿ ಅಫ್ಘಾನಿಸ್ತಾನದಲ್ಲಿ ಕಮ್ಯುನಿಸ್ಟರ ಸಂಖ್ಯೆ ಹೆಚ್ಚಾಯಿತು ಇನ್ನೊಂದು ನಿಮಗೆ ಜ್ಞಾಪಕ ಇರಲಿ ಅಫ್ಘಾನಿಸ್ತಾನದಲ್ಲಿ ಇರುವಂತಹ ಬಹುತೇಕ ಜನ ಇಸ್ಲಾಂ ಧರ್ಮೀಯರು ಓಕೆ ಸೊ ಅಲ್ಲಿ ಈ ಕಮ್ಯುನಿಸ್ಟರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ಈ ಈ ಅಫ್ಘಾನಿಸ್ತಾನದ ಅಂತರ್ಯುದ್ಧವನ್ನು ನಾವು ನಮಗ್ ಸರಿಯಾಗಿ ಅರ್ಥವಾಗುವ ದೃಷ್ಟಿಯಿಂದ ಎರಡು ಹಂತದಲ್ಲಿ ನಾವು ಚರ್ಚೆ ಮಾಡೋಣ ಸೊ ಇಲ್ಲಿಯ ತನಕ ನೀವು ನೋಡಿರಿ ಅಲ್ಲಿ ವ್ಯವಸ್ಥೆ ಏನಿತ್ತು ಪಿ ಡಿ ಪಿ ಎ ಹೇಗೆ ಬಂತು ನೂರ್ ಮೊಹಮ್ಮದ್ ತಾರಕಿ ಹೇಗೆ ಅಧಿಕಾರಕ್ಕೆ ಬಂದ ಕಮ್ಯುನಿಸ್ಟ್ ಪ್ರಭಾವಕ್ಕೆ ಹೇಗೆ ಆತ ಒಳಗಾಗಿದ್ದ ಸೋವಿಯತ್ ಒಕ್ಕೂಟದ ಪ್ರಭಾವ ಹೇಗಿತ್ತು ಅನ್ನುವ ವಿಚಾರಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ ಸೊ ಈ ಸೋವಿಯತ್ ಒಕ್ಕೂಟದ ಅಫ್ಘಾನಿಸ್ತಾನದ ಒಂದು ಅಂತರ್ಯುದ್ಧವನ್ನು ನಾವು ಎರಡು ಹಂತಗಳಲ್ಲಿ ಕ್ಲಿಯರ್ ಕಟ್ ಆಗಿ ಕಾಣಬಹುದು ಮೊದಲನೆಯ ಹಂತ ಕಮ್ಯುನಿಸ್ಟರ ಕಾಲಾವಧಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಿಂದ ಸಾವಿರದ ಒಂಬೈನೂರ ತೊಂಬತ್ತೆರಡರವರೆಗಿನ ಕಾಲ ಎರಡನೆಯ ಹಂತ ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ಸಾವಿರದ ಎರಡ್ ಸಾವಿರದ ಒಂದು ಸೊ ಈ ಕಾಲಘಟ್ಟದಲ್ಲಿ ಹೆಚ್ಚು ಕಡಿಮೆ ಒಂದು ಮೂವತ್ತು ಮೂವತ್ತೆರಡು ವರ್ಷಗಳ ಕಾಲ ಅಲ್ಲಿ ಆಂತರಿಕ ಕ್ಷೋಭೆ ಎನ್ನುವುದು ಇತ್ತು ಎನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬೇಕು ಅಂತರ್ ಕಲಹ ಇತ್ತು ಅನ್ನುವುದು ಅರ್ಥವಾಗಬೇಕು ಯಾರ್ಯಾರ ನಡುವೆ ಸರ್ ಹೇಳ್ತೀನಿ ಇನ್ನು ಅದನ್ನು ನಾನು ಚರ್ಚೆ ಮಾಡಿಲ್ಲ ರೈಟ್ ಸೊ ಇಲ್ಲಿ ನಾವು ಮೊದಲನೆಯ ಹಂತವನ್ನು ನಾವು ಮಾತನಾಡೋಣ ಸೊ ಕಮ್ಯುನಿಸ್ಟರ ಕಾಲಾವಧಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ನೂರ್ ಮೊಹಮ್ಮದ್ ತಾರಕಿ ಎನ್ನುವನು ಅಧಿಕಾರಕ್ಕೆ ಬಂದ ಅಥವಾ ಸೋವಿಯತ್ ಒಕ್ಕೂಟದ ನಿರ್ದೇಶನದಂತೆ ಆಡಳಿತವನ್ನು ಮಾಡ್ತಾ ಇದ್ದ ಕಮ್ಯುನಿಸ್ಟರ ಸಂಖ್ಯೆ ಹೆಚ್ಚಾಯಿತು ಕಮ್ಯುನಿಸ್ಟ್ ತತ್ವಗಳನ್ನೇ ಆಡಳಿತದಲ್ಲಿ ಜಾರಿಗೆ ತರಲಾಯಿತು ಆಡಳಿತದಲ್ಲಿ ಸಾಕಷ್ಟು ಸುಧಾರಣೆಗಳನ್ನು ಜಾರಿಗೆ ತರಲಾಯಿತು ಕಮ್ಯುನಿಸ್ಟರ್ ಅವರು ಸಮಬಾಳು ಸಮಪಾಲು ಎನ್ನುವ ತತ್ವದಲ್ಲಿ ನಂಬಿಕೆ ಹೊಂದಿರುವವರು ಎಲ್ಲರಿಗೂ ಸಮಾನವಾದ ಆಸ್ತಿಪಾಸ್ತಿಯನ್ನು ಪ್ರತಿಪಾದಿಸುವಂತಹ ಜನ ಹೌದಲ್ವಾ ಸೊ ಅವರು ಹಲವಾರು ಸುಧಾರಣೆಗಳನ್ನು ಈ ಒಂದು ತಾರೀಖಿ ಅಫ್ಘಾನಿಸ್ತಾನದಲ್ಲಿ ಜಾರಿಗೆ ತಂದ ಏನು ಜಮೀನ್ದಾರಿ ಪದ್ಧತಿಯನ್ನು ರದ್ದು ಮಾಡ್ದ ಏಕೆಂದ್ರೆ ಯಾರೋ ಒಬ್ಬನ ಹತ್ರ ಸಾಕಷ್ಟು ಜಮೀನ್ ಇರ್ತಾ ಇತ್ತು ಹಾಗಾಗಿ ಜಮೀನ್ದಾರಿ ಪದ್ಧತಿಯನ್ನು ರದ್ದು ಮಾಡ್ದ ಭೂಮಿಯನ್ನು ಭೂರಹಿತರಿಗೆ ರಹಿತರಿಗೆ ಹಂಚಿಕೆ ಮಾಡ್ದ ಭೂ ಸುಧಾರಣೆಗಳನ್ನು ಜಾರಿಗೆ ತಂದ ಮಹಿಳೆಯರಿಗೆ ಸಮಾನ ಅವಕಾಶವನ್ನು ಕೊಟ್ಟ ಸಮಾನ ಅವಕಾಶ ಮತ ಚಲಾಯಿಸುವ ಹಕ್ಕನ್ನೂ ಜಾರಿಗೆ ತರಲಾಯಿತು ಮಹಿಳೆಯರಿಗೆ ಅಲ್ಲಿ ತನಕ ಮಹಿಳೆಯರಿಗೆ ಮತ ಚಲಾಯಿಸುವ ಹಕ್ಕು ಇರಲಿಲ್ಲ ಇಸ್ಲಾಂ ಧರ್ಮ ವಿರೋಧಿ ಕಾನೂನುಗಳನ್ನು ಸಹ ಕೆಲವನ್ನು ಜಾರಿಗೆ ತರಲಾಯಿತು ಹೀಗೆ ಆಡಳಿತದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಸುಧಾರಣೆಗಳನ್ನು ಆತ ಜಾರಿಗೆ ತಂದ ಯಾರು ನೂರ್ ಮೊಹಮ್ಮದ್ ತಾರಕಿ ಎನ್ನುವವನು ಈ ಬದಲಾವಣೆಗಳನ್ನು ಈ ಕಮ್ಯುನಿಸ್ಟ್ ಸರ್ಕಾರದ ಬದಲಾವಣೆಗಳನ್ನು ಅಫ್ಘಾನಿಸ್ತಾನದಲ್ಲಿದ್ದಂತಹ ಮೂಲಭೂತವಾದಿಗಳು ಸಂಪ್ರದಾಯವಾದಿಗಳು ಧರ್ಮದ ಮುಖಂಡರು ಉಲೇಮರು ಮುಲ್ಲಾಗಳು ಮೌಲ್ವಿಗಳು ಅವರನ್ನೆಲ್ಲ ಒಟ್ಟಾರಿಯಾಗಿ ನಾವು ಮೂಲಭೂತವಾದಿಗಳು ಅಂತ ಕರಿತೀವಿ ಬದಲಾವಣೆ ಬಯಸದ ಜನ ಏನಿದೆ ನಮ್ಮ ಹಿಂದಿನವ್ರು ಏನ್ ಹೇಳಿದ್ದಾರೆ ಅದನ್ನೇ ಮುಂದುವರಿಸಿಕೊಂಡ್ ಹೋಗ್ಬೇಕು ಅಂತ ಹೇಳುವಂತಹ ಜನ ಮಹಿಳೆ ಅಂದ್ರೆ ಬುರ್ಕ ಹಾಕಿಕೊಂಡಿರ್ಬೇಕು ಮನೆ ಒಳಗಡೆಗೆ ಇರಬೇಕು ಹೊರಗಡೆ ಬರಬಾರ್ದು ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಬಾರ್ದು ಆ ನಂಬಿಕೆ ಹೊಂದಿರುವಂತಹ ಜನ ಮಹಿಳೆ ಅಂದ್ರೆ ಸಮಾನತೆ ಇಲ್ಲ ಅನ್ನುವಂತಹ ಜನ ಮೂಲಭೂತವಾದಿಗಳು ಇಸ್ಲಾಮಿಕ್ ಮೂಲಭೂತವಾದಿಗಳು ಅಂತ ನಾವೇನ್ ಕರಿತೀವಿ ಆ ಮೂಲಭೂತವಾದಿಗಳು ಈ ರೀತಿಯ ಬದಲಾವಣೆಗಳನ್ನು ಒಪ್ಲಿಲ್ಲ ಅವರು ಅದನ್ನು ವಿರೋಧ ಮಾಡಿರು ಹಾಗಾಗಿ ಅಫ್ಘಾನಿಸ್ತಾನದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟರ ತರುವಾಯ ಸಂಘರ್ಷ ಉಂಟಾಯಿತು ಅಂತರ್ ಕಲಹ ಉಂಟಾಯಿತು ಯಾರ್ಯಾರ ನಡುವೆ ಒಂದು ಕಡೆ ಕಮ್ಯುನಿಸ್ಟ್ ಸರ್ಕಾರ ಅರ್ಥವಾಗ್ತಾ ಇದೆ ತಾನೇ ಈ ಅಂತರ್ ಕಲಹ ಒಂದು ಕಡೆ ಕಮ್ಯುನಿಸ್ಟ್ ಸರ್ಕಾರ ಇನ್ನೊಂದು ಕಡೆ ಮೂಲಭೂತವಾದಿಗಳು ಕಮ್ಯುನಿಸ್ಟ್ ಸರ್ಕಾರ ಜಾರಿಗೆ ತಂದಿರುವುದನ್ನು ಮೂಲಭೂತವಾದಿಗಳು ಒಪ್ತಾ ಇಲ್ಲ ಹೀಗಾಗಿ ಈ ಎರಡು ಗುಂಪುಗಳ ನಡುವೆ ಅಂದ್ರೆ ಬದಲಾವಣೆ ಬಯಸುವ ಜನ ಬಯಸದೇ ಇರುವ ಜನ ಬಯಸುವ ಜನ ಯಾರು ಕಮ್ಯುನಿಸ್ಟರು ಸರ್ಕಾರನು ಅವರದೇ ಇನ್ನೊಂದು ಕಡೆ ಯಾರು ಮೂಲಭೂತವಾದಿಗಳು ಸಂಪ್ರದಾಯವಾದಿಗಳು ಬದಲಾವಣೆ ಬೇಡ ಎನ್ನುವಂತಹ ಜನ ಸೊ ಇವರ ನಡುವೆ ಅಫ್ಘಾನಿಸ್ತಾನದಲ್ಲಿ ಹೋರಾಟ ಶುರುವಾಯಿತು ಇದನ್ನು ನಾವು ಆಫ್ಘನ್ ಅಂತರ್ ಕಲಹ ಅಂತ ಕರಿತೇವೆ ಯಾವಾಗ ಈ ಮುಸ್ಲಿಂ ಮೂಲಭೂತವಾದಿಗಳು ಮತ್ತು ಅಫ್ಘನ್ ಸರ್ಕಾರದ ನಡುವೆ ಹೋರಾಟ ಶುರುವಾಯಿತು ಅಂತರ್ ಕಲಹ ಶುರುವಾಯಿತು ಹೋರಾಟ ಶುರುವಾಯಿತು ಆಗ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದ ಸರ್ಕಾರವನ್ನು ರಕ್ಷಣೆ ಮಾಡೋಕೆ ಸರ್ಕಾರಕ್ಕೆ ಬೆಂಬಲ ಕೊಡೋಕೆ ಮುಂದೆ ಬಂತು ಅಷ್ಟೇ ಅಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಸೋವಿಯತ್ ಒಕ್ಕೂಟದ ಅಧ್ಯಕ್ಷ ಆಗ ಆತ ಸೋವಿಯತ್ ಸೈನ್ಯವನ್ನೇ ಕಳಿಸಿಬಿಟ್ಟ ಒಂದು ಲಕ್ಷ ಸಂಖ್ಯೆಯ ಒಂದು ಸೈನ್ಯವನ್ನೇ ಕಳಿಸ್ದ ಅಫ್ಘಾನಿಸ್ತಾನಕ್ಕೆ ಯಾಕೆ ಅಲ್ಲಿರುವ ಪಿಡಿ ಪಿ ಎ ಪಕ್ಷ ಕಮ್ಯುನಿಸ್ಟ್ ತತ್ವ ಸಿದ್ಧಾಂತವನ್ನು ಹೊಂದಿದೆ ಹಾಗಾಗಿ ಅದರ ವಿರುದ್ಧ ಮೂಲಭೂತವಾದಿಗಳು ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ಹೋರಾಟವನ್ನು ತಡೆಯಬೇಕು ಕಮ್ಯುನಿಸ್ಟರ ಬಲವನ್ನು ವೃದ್ಧಿಸಬೇಕು ಅವರಿಗೆ ಶಕ್ತಿ ತುಂಬಬೇಕು ಮೂಲಭೂತವಾದಿಗಳನ್ನು ಸೆದೆಬಡಿಯಬೇಕು ಎನ್ನುವ ಉದ್ದೇಶದಿಂದ ಬ್ರೆಜ್ನೇ ಸೋವಿಯತ್ ಒಕ್ಕೂಟದ ಅಧ್ಯಕ್ಷ ಒಂದು ಲಕ್ಷ ಸಂಖ್ಯೆಯ ಸೈನ್ಯವನ್ನು ಕಳಿಸ್ದ ನೋಡಿ ಇಷ್ಟು ದಿನ ಪರೋಕ್ಷವಾಗಿ ಸಹಕಾರ ಮಾಡ್ತಾ ಇತ್ತು ಸೋವಿಯತ್ ಒಕ್ಕೂಟ ಆದರೆ ಈಗ ನೇರ ನೇರ ಸೈನ್ಯವನ್ನೇ ಕಳುಹಿಸುವ ಮೂಲಕ ಅಫ್ಘಾನಿಸ್ತಾನದಲ್ಲಿ ಈ ಪಿ ಡಿ ಪಿ ಆಡಳಿತವನ್ನು ರಕ್ಷಿಸುವಂತಹ ಮೊಹಮ್ಮದ್ ತಾರಕಿಯ ಸರ್ಕಾರವನ್ನು ರಕ್ಷಿಸುವಂತಹ ಕಮ್ಯುನಿಸ್ಟರನ್ನು ರಕ್ಷಿಸುವಂತಹ ಕೆಲಸಕ್ಕೆ ಮುಂದಾಯಿತು ಯಾವಾಗ ಸೋವಿಯತ್ ರಷ್ಯಾ ಅಫ್ಘಾನಿಸ್ತಾನದಲ್ಲಿ ಈ ರೀತಿ ಹಸ್ತಕ್ಷೇಪವನ್ನು ಮಾಡ್ತು ಇದನ್ನು ಅಮೆರಿಕ ಸಹಿಸೋಕ್ಕಾಗಲಿಲ್ಲ ನಿಮಗ್ ಗೊತ್ತಿದೆ ಶೀತಲ ಸಮರದ ಕಾಲ ಅದು ಹಾಗೆ ಬಿಟ್ಟರೆ ಅಫ್ಘಾನಿಸ್ತಾನದಲ್ಲಿ ಸೋವಿಯತ್ ಒಕ್ಕೂಟ ತನ್ನ ಪ್ರಭಾವವನ್ನು ಸ್ಥಾಪಿಸುತ್ತೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಕಾಯಂ ಆಗಿ ಜಾರಿಗೆ ಬಂದ್ಬಿಡುತ್ತೆ ಸೊ ಸೋವಿಯತ್ ರಷ್ಯಾದ ಪ್ರಭಾವ ಹೆಚ್ಚಾಗೋಗುತ್ತೆ ಅದು ಏಷ್ಯಾ ದಕ್ಷಿಣ ಏಷ್ಯಾದ ಕಡೆಗೆ ಅಂತ ಅಮೆರಿಕಾಗೆ ಆತಂಕ ಉಂಟಾಯಿತು ಅಮೆರಿಕ ಇದನ್ನು ವಿರೋಧ ಮಾಡ್ತು ವಿಶ್ವಸಂಸ್ಥೆಯಲ್ಲೆಲ್ಲ ಇದನ್ನು ವಿರೋಧಿಸುವ ಕೆಲಸವನ್ನು ಮಾಡ್ತು ಅಷ್ಟೇ ಅಲ್ಲ ಆಗ ಸಾವಿರದ ಒಂಬೈನೂರ ಎಪ್ಪತ್ತ ಒಂಬತ್ತರಲ್ಲಿ ಅಮೆರಿಕದ ಅಧ್ಯಕ್ಷ ಜಿಮ್ಮಿ ಕಾರ್ಟರ್ ಅಂತ ಹೇಳಿಬಿಟ್ಟು ಆತ ಹೇಳ್ದ ಸೋವಿಯತ್ ಒಕ್ಕೂಟ ಏನಾದರೂ ಅಫ್ಘಾನಿಸ್ತಾನದಿಂದ ಸೈನ್ಯವನ್ನು ವಾಪಸ್ ಪಡೀಲಿಲ್ಲ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾಸ್ಕೋದಲ್ಲಿ ನಡೆಯಬೇಕಿದ್ದಂತಹ ಒಲಂಪಿಕ್ ಕ್ರೀಡಾಕೂಟಕ್ಕೆ ಅಮೆರಿಕ ಬಹಿಷ್ಕಾರ ಹಾಕುತ್ತೆ ನಾವು ಬರೋದಿಲ್ಲ ಬಹಿಷ್ಕಾರ ಹಾಕ್ತೀವಿ ಅಂತ ಎಲ್ಲ ಹೇಳಿಬಿಟ್ಟು ಬೆದರಿಕೆ ಹಾಕದ ಆಮೇಲೆ ಬಹಿಷ್ಕಾರ ಹಾಕಿರು ಬಿಡಿ ಅವ್ರು ಹೋಗ್ಲಿಲ್ಲ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಾಸ್ಕೋದಲ್ಲಿ ನಡೆದ ಒಲಿಂಪಿಕ್ ಕ್ರೀಡಾಕೂಟಕ್ಕೆ ಅಮೆರಿಕದ ಕ್ರೀಡಾಪಟುಗಳು ಪಾಲ್ಗೊಳ್ಳಲಿಲ್ಲ ಅದಕ್ಕೆ ಟಿಕ್ ಫಾರ್ ಟ್ಯಾಟ್ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಮೆರಿಕಾದಲ್ಲಿ ನಡೆದಂತಹ ಒಲಿಂಪಿಕ್ ಕ್ರೀಡಾಕೂಟಗಳಿಗೆ ಸೋವಿಯತ್ ಒಕ್ಕೂಟ ಹೋಗ್ಲಿಲ್ಲ ಅಂದ್ರೆ ಶೀತಲ ಸಮರ ದ್ವೇಷ ಅವೆರಡರ ನಡುವೆ ಇದ್ದಂತಹ ದ್ವೇಷ ವೈಷಮ್ಯ ಇಟ್ಕೊಳ್ಳಿ ಸೊ ಹೀಗಾಯಿತು ಅಫ್ಘಾನಿಸ್ತಾನಕ್ಕೆ ಸೋವಿಯತ್ ಒಕ್ಕೂಟ ಸೈನ್ಯ ಕಳಿಸಿದೆ ಸೊ ಸೈನ್ಯ ಇಲ್ಲಿದೆ ಮೂಲಭೂತವಾದಿಗಳ ವಿರುದ್ಧವಾಗಿ ಅಫ್ಘಾನ್ ಸೋವಿಯತ್ ಸೈನ್ಯವನ್ನು ತಾರಕಿ ಬಳಸ್ಕೊಳ್ತಾ ಇದ್ದಾರೆ ಆದರೆ ಈ ಮಧ್ಯೆ ಮೊಹಮ್ಮದ್ ತಾರಕ್ಕಿಯನ್ನು ಅಧಿಕಾರದಿಂದ ಇಳಿಸಲಾಯಿತು ಮತ್ತು ಅವನನ್ನು ಕೊಲೆ ಮಾಡಲಾಯಿತು ಆಗ ಬಬ್ರ ಕಮ್ರಾಲ್ ಎನ್ನುವನು ಅಫ್ಘಾನಿಸ್ತಾನದಲ್ಲಿ ಅಧಿಕಾರಕ್ಕೆ ಬಂದ ಅವನು ಪಿ ಡಿ ಪಕ್ಷದವನೇ ಅಧಿಕಾರಕ್ಕೆ ಬಂದ ಆದರೆ ಈ ಕಾಲಘಟ್ಟದಲ್ಲಿ ಅಲ್ಲಿಯ ಅಂತರ್ಕಲಹ ಹೆಚ್ಚಾಯಿತು ಈ ಮುಲ್ಲಾಗಳು ಸಂಪ್ರದಾಯವಾದಿಗಳು ಅಂತ ಹೇಳಿನಲ್ವ ಮುಲ್ಲಾಗಳು ಇಸ್ಲಾಂ ಧರ್ಮದ ಪಂಡಿತರು ಇಸ್ಲಾಂ ಧರ್ಮವನ್ನು ಅರಿತವರು ಆ ಮುಲ್ಲಾಗಳು ಮುಜಾಹಿದ್ದೀನ್ಗಳು ನೋಡಿ ಮುಜಾಹಿದ್ದೀನ್ ಅಂದ್ರೆ ಜಿಹಾದಿಗಳು ಅಂತ ಧರ್ಮ ಯುದ್ಧವನ್ನು ಮಾಡುವವರು ಅಂತ ಬೇರೆ ಧರ್ಮಗಳ ಮೇಲೆ ಇಸ್ಲಾಮೇತರ ಧರ್ಮಗಳ ಮೇಲೆ ಯುದ್ಧವನ್ನು ಮಾಡುವವರನ್ನು ನಾವು ಮುಜಾಹಿದ್ದೀನ್ಗಳು ಅಂತ ಕರಿತೀವಿ ಸೊ ಮುಜಾಹಿದ್ದೀನ್ಗಳು ತಾಲಿಬಾನಿಗಳು ತಾಲಿಬಾನಿ ಅಂದ್ರೆ ಇಸ್ಲಾಂ ಧರ್ಮಶಾಸ್ತ್ರದ ವಿದ್ಯಾರ್ಥಿಗಳು ಅಂತ ಅರ್ಥ ಸೊ ಇವರೆಲ್ಲ ಒಟ್ಟಾಗಿ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿದ್ರು ಈ ಸಂಪ್ರದಾಯವಾದಿಗಳಿಗೆ ಈ ಮುಜಾಹಿದ್ದೀನ್ಗಳಿಗೆ ಈ ತಾಲಿಬಾನಿಗಳಿಗೆ ಈ ಮುಲ್ಲಾಗಳಿಗೆ ಅಮೇರಿಕಾ ಸಹಾಯ ಮಾಡೋಕ್ ಮುಂದೆ ಬಂತು ಅರ್ಥ ಮಾಡ್ಕೊಳ್ಳಿ ಈಜಿಪ್ಟ್ ಸಹಾಯ ಮಾಡ್ತು ಪಾಕಿಸ್ತಾನ ಸಹಾಯ ಮಾಡ್ತು ಪಕ್ಕದಲ್ಲೇ ಇದೆ ಸೊ ಒಂದು ಕಡೆ ಕಮ್ಯುನಿಸ್ಟರಿಗೆ ಸೋವಿಯತ್ ಒಕ್ಕೂಟ ಸಹಾಯ ಮಾಡ್ತಾ ಇದೆ ಇನ್ನೊಂದು ಕಡೆ ಅದರ ವಿರುದ್ಧ ಹೋರಾಟ ಮಾಡುತ್ತಿರುವಂತಹ ಸಂಪ್ರದಾಯವಾದಿಗಳಿಗೆ ಅಮೆರಿಕ ಮುಂತಾದ ದೇಶಗಳು ಸಹಾಯವನ್ನು ಮಾಡ್ತಾ ಇದ್ದಾವೆ ಹಣಕಾಸಿನ ಸಹಾಯ ನೈತಿಕ ಬೆಂಬಲ ಮಿಲಿಟರಿ ಸಹಾಯ ಎಲ್ಲವನ್ನೂ ಮಾಡ್ತಾ ಇದೆ ಹೀಗಾಗಿ ಆಫ್ಘಾನಿಸ್ತಾನ ಒಂದು ದೊಡ್ಡ ರಣರಂಗವಾಯಿತು ಆ ಎರಡೂ ಸರ್ಕಾರ ಮತ್ತು ಮೂಲಭೂತವಾದಿಗಳ ನಡುವೆ ಹೋರಾಟ ಶುರುವಾಯಿತು ಬಾಂಬ್ ದಾಳಿಗಳು ಸಾಮಾನ್ಯವಾದ ಜನರನ್ನು ಕೊಲ್ಲೋದು ಇವರೂನು ಅವರನ್ನು ಅವ್ರು ಕೊಲ್ತಿರ್ಲಿಲ್ಲ ಇವರು ಯಾರು ಮೂಲಭೂತವಾದಿಗಳು ಏಕೆಂದ್ರೆ ಸರ್ಕಾರದ ವಿರುದ್ಧ ಇವ್ರು ತಾನೇ ಹೋರಾಟ ಮಾಡ್ತಾ ಇರೋದು ರೈಲ್ವೆ ಹಳಿಗಳನ್ನು ಕಿತ್ತಾಕೋದು ರೈಲ್ವೆ ಸ್ಟೇಷನ್ಗಳನ್ನು ಧ್ವಂಸ ಮಾಡೋದು ಬೆಂಕಿ ಹಾಕೋದು ವಿಮಾನ ನಿಲ್ದಾಣಗಳನ್ನು ಹಾಳು ಮಾಡೋದು ಅದರ ರನ್ವೇಯನ್ನೆಲ್ಲ ಹಾಳು ಮಾಡೋದು ಸರ್ಕಾರಿ ಕಟ್ಟಡಗಳನ್ನು ಧ್ವಂಸ ಮಾಡೋದು ಇದನ್ನೆಲ್ಲ ಈ ಮೂಲಭೂತವಾದಿಗಳು ಈ ಮುಜಾಹಿದ್ದೀನ್ಗಳು ಮಾಡ್ತಾ ಹೋದ್ರು ವಿದ್ಯುತ್ ಸ್ಥಾವರಗಳನ್ನು ಹಾಳು ಮಾಡೋದು ಆಕಾಶವಾಣಿ ಕೇಂದ್ರಗಳನ್ನು ವಶುಪಡಿಸಿಕೊಳ್ಳೋದು ಹೀಗೆ ಟಿ ವಿ ಆಕಾಶವಾಣಿ ಈ ಎಲ್ಲ ಕೇಂದ್ರಗಳ ಮೇಲೆ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡೋದು ಈ ಎಲ್ಲ ಕೆಲಸಗಳನ್ನು ಅವರು ಮಾಡ್ತಾ ಹೋದ್ರು ಹೀಗೆ ಅಫ್ಘಾನಿಸ್ತಾನದಲ್ಲಿ ಆಂತರಿಕ ಕಲಹ ಮುಂದುವರಿಯಿತು ಈ ಹೋರಾಟ ಹೀಗೆಯೇ ಮುಂದುವರಿತಾ ಇತ್ತು ಅಫ್ಘಾನಿಸ್ತಾನದ ಸೇನೆ ಇದೆ ಸೋವಿಯತ್ ಒಕ್ಕೂಟದ ಸೈನ್ಯ ಇದೆ ಈ ಕಡೆ ಅಮೆರಿಕ ಮುಂತಾದವರೆಲ್ಲ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದ್ದಾರೆ ಆದರೂ ಹೋರಾಟ ಎನ್ನುವುದು ಮುಂದುವರಿತಾ ಇದೆ ಆಮೇಲೆ ಡಾಕ್ಟರ್ ನಜೀಬುಲ್ಲಾ ಎನ್ನುವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಫ್ಘಾನಿಸ್ತಾನದ ಅಧ್ಯಕ್ಷ ಆತ ಈತ ಒಂದ್ ಸ್ವಲ್ಪ ಮೃದು ಸ್ವಭಾವಿ ಉದಾರಿ ಈತ ಮೂಲಭೂತವಾದಿಗಳನ್ನು ಸಂತೈಸುವಂತಹ ಒಂದು ಪ್ರಯತ್ನವನ್ನು ಆತ ಮಾಡ್ದ ಆದ್ರೆ ಅದು ಸಫಲವಾಗಲಿಲ್ಲ ಅವನು ಹೆಚ್ಚು ಸಂತೈಸುವಂತಹ ಪ್ರಯತ್ನವನ್ನು ಏನ್ ಮಾಡ್ದ ಬೇಡ್ರಪ್ಪ ಹಂಗ್ ಮಾಡಬೇಡಿ ಹಿಂಗ್ ಮಾಡಬೇಡಿ ಅಂತ ಕೇಳೋದು ಅವರ ಪ್ರಭಾವ ಇನ್ನೂ ಹೆಚ್ಚಾಗ್ತಾ ಹೋಯ್ತು ಮೂಲಭೂತವಾದಿಗಳ ಪ್ರಭಾವ ಇನ್ನೂ ಹೆಚ್ಚಾಗ್ತಾ ಹೋಯ್ತು ಈ ಮಧ್ಯೆ ವಿಶ್ವಸಂಸ್ಥೆ ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನು ನೆಲೆಸಬೇಕು ಈ ಅಂತರ್ಯುದ್ಧವನ್ನು ತಡೆಗಟ್ಟಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನವನ್ನು ಮಾಡ್ತಾ ಇತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ವಿಶ್ವಸಂಸ್ಥೆಯ ನೇತೃತ್ವದಲ್ಲಿ ಜಿನಿವಾದಲ್ಲಿ ಶಾಂತಿ ಸಮ್ಮೇಳನ ಆಯಿತು ಅಫ್ಘಾನಿಸ್ತಾನದಲ್ಲಿ ಅಂತರ್ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳಿಬಿಟ್ಟು ಅಲ್ಲಿ ಅಮೇರಿಕಾ ಸೋವಿಯತ್ ಒಕ್ಕೂಟ ಎಲ್ಲವೂ ಭಾಗವಹಿಸಿದ್ದು ಆ ಒಂದು ಸಮ್ಮೇಳನದಲ್ಲಿ ಸೋವಿಯತ್ ಒಕ್ಕೂಟಕ್ಕೆ ವಿಶ್ವಸಂಸ್ಥೆ ಕರೆ ಕೊಡ್ತು ಏನಂದ್ರೆ ನಿಮ್ಮ ಸೈನ್ಯವನ್ನು ವಾಪಸ್ ತಗೊಳ್ಳಿ ಅಫ್ಘಾನಿಸ್ತಾನದಿಂದ ಏಕೆಂದ್ರೆ ಅದು ಆಂತರಿಕ ವಿಚಾರ ಆಂತರಿಕ ವಿಚಾರದಲ್ಲಿ ನೀವು ಹಸ್ತಕ್ಷೇಪ ಮಾಡುವುದು ಸರಿಯಲ್ಲ ಅಂತ ಹೇಳ್ತು ಹಾಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸೋವಿಯತ್ ಒಕ್ಕೂಟ ಅಫ್ಘಾನಿಸ್ತಾನದಿಂದ ತನ್ನ ಸೈನ್ಯವನ್ನು ವಾಪಸ್ ಕರೆಸಿಕೊಳ್ತು ಆದರೂ ಅಲ್ಲಿ ಅಂತರ್ಯುದ್ಧ ಕಮ್ಯುನಿಸ್ಟರ ಮತ್ತು ಮೂಲಭೂತವಾದಿಗಳ ನಡುವಿನ ಅಂತರ್ಯುದ್ಧ ಮುಂದುವರಿಯಿತು ಈ ಮಧ್ಯೆ ಈ ತಾಲಿಬಾನಿಗಳು ಮುಜಾಹಿದ್ದೀನ್ಗಳು ಸಂಪ್ರದಾಯವಾದಿಗಳು ಅಂತ ನಾನು ಹೇಳ್ತೀನಲ್ಲ ಅವರೆಲ್ಲ ಪಾಕಿಸ್ತಾನದ ನೆಲದಲ್ಲಿ ಪಾಕಿಸ್ತಾನದ ಸಹಾಯವನ್ನು ಪಡೆದುಕೊಂಡು ಪಾಕಿಸ್ತಾನದ ನೆಲದಲ್ಲಿ ಒಂದು ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪನೆ ಮಾಡಿದರು ಯಾವುದಕ್ಕೆ ಅಫ್ಘಾನಿಸ್ತಾನದ ಆಡಳಿತವನ್ನು ನಾವು ಮಾಡ್ತೇವೆ ಅಂತ ಹೇಳಿಬಿಟ್ಟು ಪಾಕಿಸ್ತಾನದ ನೆಲದಲ್ಲಿ ಒಂದು ತಾತ್ಕಾಲಿಕ ಸರ್ಕಾರ ಟಿಬೇಟಿ ಭಾರತದಲ್ಲಿದ್ದಾರೆ ಅವರು ಒಂದು ತಾತ್ಕಾಲಿಕ ಸರ್ಕಾರ ಸ್ಥಾಪನೆ ಮಾಡಿಕೊಂಡಿದ್ದಾರೆ ದಲೈ ಲಾಮ ಅದರ ಮುಖ್ಯಸ್ಥ ಹಾಗೆ ಈ ತಾಲಿಬಾನಿಗಳು ಪಾಕಿಸ್ತಾನದ ನೆಲದಲ್ಲಿ ಇದ್ಕೊಂಡು ಅಫ್ಘಾನಿಸ್ತಾನಕ್ಕಾಗಿ ಒಂದು ತಾತ್ಕಾಲಿಕ ಸರ್ಕಾರವನ್ನು ಸ್ಥಾಪನೆ ಮಾಡಿಕೊಂಡು ಇದ್ರು ಅವ್ರಿಗೆಲ್ಲ ಬೆಂಬಲ ಹೆಚ್ಚಾಗಿ ಸಿಗ್ತಾ ಹೋಯ್ತು ಪಾಕಿಸ್ತಾನದ ಬೆಂಬಲ ಅಮೇರಿಕದ ಬೆಂಬಲ ಪರೋಕ್ಷವಾಗಿ ಸಿಗ್ತಾ ಹೋಯ್ತು ಅಮೆರಿಕ ಪರೋಕ್ಷವಾಗಿ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತು ಯಾರಿಗೆ ಈ ಮುಜಾಹಿದ್ದೀನ್ಗಳಿಗೆ ತಾಲಿಬಾನಿಗಳಿಗೆ ಅದನ್ನು ಬಳಸಿಕೊಂಡವರು ಅವರು ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡೋಕ್ ಶುರು ಮಾಡಿರು ಕಾಬೂಲ್ ನಗರವನ್ನು ವಶಪಡಿಸಿಕೊಂಡ್ರು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಆಗ ನಜೀಬ್ಲ್ಲಾ ಬೇರೆ ದಾರಿ ಇಲ್ಲದೆ ಸರ್ಕಾರ ಬಿಟ್ಟು ಓಡಿ ಹೋದ ಈ ರೀತಿಯಲ್ಲಿ ಕಮ್ಯುನಿಸ್ಟರ ಸರ್ಕಾರ ಪತನವಾಯಿತು ಸೊ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕಮ್ಯುನಿಸ್ಟರ ಒಂದು ಪ್ರಭಾವ ಹೋಯಿತು ಓಕೆ ಈ ಮುಸ್ಲಿಂ ಸಂಪ್ರದಾಯವಾದಿಗಳ ಆಡಳಿತ ಜಾರಿಗೆ ಬಂತು ಸಾವಿರದ ಒಂಬೈನೂರ ತೊಂಬತ್ತೆರಡರಿಂದ ತೊಂಬತ್ತಾರರವರೆಗೆ ಹಲವಾರು ಸಣ್ಣ ಪುಟ್ಟ ಗುಂಪುಗಳು ಮೂಲಭೂತವಾದಿ ಗುಂಪುಗಳು ಅಲ್ಲಿ ಆಡಳಿತವನ್ನು ಮಾಡ್ದೋ ಆದ್ರೆ ಅದು ಅಷ್ಟೇನು ಯಶಸ್ವಿ ಆಗ್ಲಿಲ್ಲ ಹೋರಾಟ ಮುಂದುವರೆದಿತ್ತು ಪರಿಸ್ಥಿತಿ ಮತ್ತೆ ಬದಲಾಯಿತು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಎರಡ್ ಸಾವಿರದ ಒಂದರವರೆಗೆ ಎರಡನೆಯ ಒಂದು ಅವಧಿ ಅಂತ ನಾನು ಹೇಳಿನಲ್ಲ ಭಾಗ ಆ ಕಾಲಘಟ್ಟದಲ್ಲಿ ತಾಲಿಬಾನಿಗಳು ಅಫ್ಘಾನಿಸ್ತಾನದಲ್ಲಿ ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿರು ಅಂದ್ರೆ ಇಸ್ಲಾಮಿಕ್ ಧರ್ಮಶಾಸ್ತ್ರದ ವಿದ್ಯಾರ್ಥಿಗಳನ್ನು ತಾಲಿಬಾನಿಗಳು ಅಂತ ಕರೀತಾರೆ ಸೊ ಆ ತಾಲಿಬಾನಿಗಳ ಗುಂಪು ಅವರು ಒಂದು ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ನಂಬಿಕೆಯನ್ನು ಹೊಂದಿದ್ದಂತಹ ಜನ ತೀವ್ರತರವಾಗಿ ಇಸ್ಲಾಂ ಧರ್ಮವನ್ನು ಹರಡಬೇಕು ಅನ್ನುವಂತಹ ಒಂದು ಜನ ವಿಶ್ವದಲ್ಲೆಲ್ಲಾ ಇಸ್ಲಾಮಿಕ್ ಧರ್ಮವನ್ನು ಹರಡಬೇಕು ಅಂತ ಇವಾಗಲೂ ಸಹ ಭಯೋತ್ಪಾದನಾ ಚಟುವಟಿಕೆಗಳನ್ನು ಮಾಡ್ತಾ ಇರುವಂತಹ ಈ ಒಂದು ಗುಂಪು ಸಂಪ್ರದಾಯವಾದಿ ಗುಂಪು ತಾಲಿಬಾನಿ ಅಂತ ಸೊ ಆ ತಾಲಿಬಾನಿಗಳು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಅಲ್ಲಿ ಅಧಿಕಾರಕ್ಕೆ ಬಂದರು ಮುಲ್ಲಾ ಮೊಹಮ್ಮದ್ ಓಮರ್ ಅದರ ನೇತೃತ್ವವನ್ನು ವಹಿಸಿದ್ದ ಹೀಗಾಗಿ ಅಲ್ಲಿ ತಾಲಿಬಾನಿಗಳ ಆಡಳಿತ ಜಾರಿಗೆ ಬಂತು ಈತ ಏನು ಕಮ್ಯುನಿಸ್ಟರು ಇಲ್ಲಿಯ ತನಕ ಬದಲಾವಣೆಗಳನ್ನು ತಂದಿದ್ರು ಅದನ್ನೆಲ್ಲ ರದ್ದುಗೊಳಿಸಿದ ಈ ಡನ್ಅೇ ವಿತ್ ಎವ್ರಿಥಿಂಗ್ ಎಲ್ಲವನ್ನೂ ರದ್ದುಗೊಳಿಸಿದ ಎಲ್ಲವನ್ನು ಇಸ್ಲಾಮೀಕರಣ ಮಾಡಿದ ಇಸ್ಲಾಂ ಧರ್ಮದ ರೀತಿಯಲ್ಲಿ ಆತ ಆಡಳಿತದಲ್ಲಿ ಬದಲಾವಣೆಗಳನ್ನು ಜಾರಿಗೆ ತರೋಕೆ ಶುರು ಮಾಡ್ದ ಅವುಗಳನ್ನೇ ನಾವು ಪ್ರತಿಗಾಮಿ ಸುಧಾರಣೆಗಳು ಅಂತ ನಾವು ಕರಿತೀವಿ ಮಾಡ್ದ ನೋಡಿ ಸ್ತ್ರೀಯರ ಉದ್ಯೋಗದ ಹಕ್ಕನ್ನು ಕಿತ್ಕೊಂಡ ಅವ್ರು ಯಾರು ಕೆಲಸಕ್ಕೆ ಹೋಗ್ಬಾರ್ದು ಮನೆಯಲ್ಲಿರಬೇಕು ಮನೆಯ ನಾಲ್ಕು ಗೋಡೆಯ ಒಳಗಡೆ ಅಷ್ಟೇ ಅವರು ಓಕೆ ಆಧುನಿಕ ಶಿಕ್ಷಣ ಬೇಡ ನಮಗೆ ಓನ್ಲಿ ಇಸ್ಲಾಮಿಕ್ ಎಜುಕೇಶನ್ ಕೇವಲ ಮುಸ್ಲಿಂ ಶಿಕ್ಷಣ ಅಷ್ಟೇ ಇಸ್ಲಾಮಿಕ್ ಧರ್ಮಶಾಸ್ತ್ರದ ಶಿಕ್ಷಣ ಅಷ್ಟೇ ಪಾಶ್ಚಾತ್ಯ ಸಂಗೀತ ನೃತ್ಯ ಅಹ ಬೇರೆ ದೇಶಗಳ ಸಿನಿಮಾಗಳಿಗೆ ಅವಕಾಶ ಇಲ್ಲ ಚಲನಚಿತ್ರಗಳನ್ನು ನಾಟಕಗಳನ್ನು ನಿಷೇಧ ಮಾಡ್ದ ಮಾನವ ಹಕ್ಕುಗಳನ್ನು ಉಲ್ಲಂಘಿಸಿದ ಮಹಿಳೆಯರು ಬುರ್ಕಾ ಪರ್ದ ಕಡ್ಡಾಯ ಮಾಡ್ದ ಯಾರು ಬುರ್ಕಾ ಇಲ್ದಂಗೆ ಹೊರಗಡೆನೆ ಬರಬಾರ್ದು ಪುರುಷರು ಟೋಪಿ ಧರಿಸ್ಬೇಕು ಇಸ್ಲಾಂ ಧರ್ಮದ ಒಂದಿದು ಅವ್ರು ಗಡ್ಡ ಬಿಡಬೇಕು ಹೀಗೆ ಸಾಕಷ್ಟು ಸಂಪ್ರದಾಯವಾದಿ ಕಾನೂನುಗಳನ್ನು ಜಾರಿಗೆ ತಂದು ಆಡಳಿತ ಮಾಡೋಕೆ ಶುರು ಮಾಡ್ದ ಯಾರು ತಾಲಿಬಾನಿಗಳು ಮುಲ್ಲಾ ಮೊಹಮ್ಮದ್ ಓಮರನ ಒಂದು ನೇತೃತ್ವದಲ್ಲಿ ಅಷ್ಟೇ ಅಲ್ಲ ಅನ್ಯ ಧರ್ಮೀಯರನ್ನು ಶಿಕ್ಷಿಸೋಕೆ ಆರಂಭ ಮಾಡ್ದ ಅದರಲ್ಲಿಯೂ ಪ್ರಾಚೀನ ಕಾಲದಲ್ಲಿ ಅಫ್ಘಾನಿಸ್ತಾನದಲ್ಲಿ ಬೌದ್ಧ ಧರ್ಮ ಇತ್ತು ನೀವು ಗಾಂಧಾರ ಅದನ್ನೆಲ್ಲ ಕೇಳಿದ್ದೀರಾ ಗಾಂಧಾರ ಕಲೆ ಅದೆಲ್ಲ ಸೊ ಅಲ್ಲಿ ಬೇಮಿಯಾನ್ ಎನ್ನುವಂತಹ ಒಂದು ಪ್ರದೇಶದಲ್ಲಿ ಬೌದ್ಧ ಧರ್ಮೀಯರು ಬೃಹತ್ತಾದ ಬೌದ್ಧ ವಿಗ್ರಹಗಳನ್ನು ಬುದ್ಧನ ವಿಗ್ರಹಗಳನ್ನು ದೊಡ್ಡ ದೊಡ್ಡ ಬುದ್ಧನ ವಿಗ್ರಹಗಳನ್ನು ಕಡದಿದ್ರು ಆ ಬುದ್ಧನ ವಿಗ್ರಹಗಳನ್ನೆಲ್ಲ ಇವರು ಒಡೆದಾಕಿರು ಯಾರು ತಾಲಿಬಾನಿಗಳ ಆಳ್ವಿಕೆಯ ಕಾಲದಲ್ಲಿ ಇವತ್ತಿಗೂ ಅವು ಹಾಳಾದ ಸ್ಥಿತಿಯಲ್ಲಿದ್ದಾವೆ ಕೆಲವನ್ನು ಯುನೆಸ್ಕೋ ಮತ್ತೆ ರಕ್ಷಣೆ ಮಾಡುವ ಕೆಲಸವನ್ನು ಮಾಡ್ತಾ ಇದೆ ನಾನೇನು ಕೇಳಿದೆ ಅಂದ್ರೆ ಇದನ್ನು ಆ ತಾಲಿಬಾನಿಗಳು ಎಷ್ಟು ಧರ್ಮಾಂಧರಾಗಿದ್ರು ಅನ್ನುವುದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಅನ್ಯ ಧರ್ಮ ಅಂದ್ರೆ ಅವ್ರಿಗೆ ಆಗದಂತಹ ಜನ ಅವರು ಭಾರತದಲ್ಲಿಯೂ ಭಯೋತ್ಪಾದನಾ ಚಟುವಟಿಕೆಗಳನ್ನು ಇವರು ಮಾಡ್ತಾ ಇದ್ರು ಯಾರು ತಾಲಿಬಾನಿಗಳು ಮುಜಾಹಿದ್ದೀನ್ಗಳು ಇವರೆಲ್ಲ ನಿಮ್ಗೆ ಗೊತ್ತಿದೆಯೋ ಇಲ್ವೋ ನನಗ್ ಗೊತ್ತಿಲ್ಲ ಬಹುಶಃ ನೀವೆಲ್ಲ ಅನಂತರ ಹುಟ್ಟಿದವರು ಅನ್ಸುತ್ತೆ ಎರಡ್ ಸಾವಿರದಲ್ಲಿ ಅಹ್ ಈ ಒಂದು ತಾಲಿಬಾನಿಗಳು ಭಾರತದ ಒಂದು ವಿಮಾನವನ್ನು ಅಪಹರಿಸಿಕೊಂಡು ಪ್ರಯಾಣಿಕರೇ ಹೆಚ್ಚು ಕಡಿಮೆ ನೂರೈವತ್ತು ಜನ ಪ್ರಯಾಣಿಕರಿದ್ದಂತಹ ಒಂದು ವಿಮಾನವನ್ನು ಅಪಹರಿಸಿಕೊಂಡು ಕಾಂದಹಾರ್ ಅಫ್ಘಾನಿಸ್ತಾನದ ಒಂದು ಊರು ಕಾಂದಹಾರ್ಗೆ ತಗೊಂಡೋದ್ರು ತಗೊಂಡೋಗಿ ಭಾರತ ಸರ್ಕಾರಕ್ಕೆ ಒಂದು ಬೇಡಿಕೆಯನ್ನಿಟ್ರು ಏನಂದ್ರೆ ಭಾರತದ ಜೈಲಿನಲ್ಲಿರುವ ನಾಲ್ಕೈದು ಜನ ತಾಲಿಬಾನಿಗಳನ್ನು ಬಿಡುಗಡೆ ಮಾಡಬೇಕು ಭಯೋತ್ಪಾದನೆಯ ಒಂದು ಇದರಲ್ಲಿ ಅವರನ್ನು ಭಾರತದಲ್ಲಿ ಸೆರೆ ಹಿಡಿದು ಬಂಧಿಸಲಾಗಿತ್ತು ಸೊ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿಬಿಟ್ಟು ಪಟ್ಟು ಹಿಡಿದ್ರು ಭಾರತಕ್ಕೆ ಒಂದು ರೀತಿಯ ಇದು ಸಂಕಷ್ಟದ ಕೆಲಸ ಭಯೋತ್ಪಾದಕರನ್ನು ಬಿಡಬೇಕು ಒಂದು ಕಡೆ ಇಲ್ಲ ಅಂದ್ರೆ ನೂರೈವತ್ತು ಜನ ಭಾರತೀಯರನ್ನು ಅವರು ಕೊಲ್ತೀವಿ ಅಂತ ಹೇಳ್ತಾ ಇದ್ದಾರೆ ಸುಮಾರು ಐದಾರು ದಿನ ಆ ವಿಮಾನದಲ್ಲಿಯೇ ಪ್ರಯಾಣಿಕರನ್ನು ಕೂತ್ಕಡನೆ ಕುಂಡ್ರಿಸಿ ಅವರಿಗೆ ಯಮ ಯಾತನೆಯನ್ನು ನೀಡಿದ್ರು ಒಬ್ಬನನ್ನು ಒಡೆದು ಹಾಕಿದ್ರು ಆಗ ಭಾರತ ಸರ್ಕಾರ ವಾಜಪೇಯಿ ಅವರ ಸರ್ಕಾರ ಇತ್ತು ಬೇರೆ ದಾರಿ ಇಲ್ಲದೆ ಬೇರೆ ದಾರಿ ಇಲ್ಲದೆ ಬೇರೆ ದಾರಿ ಇಲ್ಲದೆ ಆ ತಾಲಿಬಾನಿ ಉಗ್ರರನ್ನು ಭಾರತ ಸರ್ಕಾರ ಬಿಡುಗಡೆ ಮಾಡಿ ಉಳಿದ ಪ್ರಯಾಣಿಕರ ಜೀವವನ್ನು ಭಾರತ ಉಳಿಸ್ತು ಸೊ ಆ ರೀತಿಯ ಚಟುವಟಿಕೆಗಳಲ್ಲೆಲ್ಲ ತಾಲಿಬಾನಿಗಳು ಭಾಗವಹಿಸಿದ್ರು ಅವರ ಆಡಳಿತ ಈ ಅಫ್ಘಾನಿಸ್ತಾನದಲ್ಲಿ ಇದ್ದದ್ದು ಇದರಿಂದ ವಿಶ್ವಸಂಸ್ಥೆ ತಾಲಿಬಾನಿಗಳಿಗೆ ನೀಡಿದ್ದಂತಹ ಮಾನ್ಯತೆಯನ್ನು ಸಹ ವಿಶ್ವಸಂಸ್ಥೆ ವಾಪಸ್ ಪಡೆದುಕೊಳ್ತು ತುಂಬಾ ಪ್ರಮುಖವಾದದ್ದು ಅಂದ್ರೆ ಈ ತಾಲಿಬಾನಿಗಳದು ಇವರು ಭಯೋತ್ಪಾದನಾ ಸಂಘಟನೆಗಳಿಗೆ ನೆರವನ್ನು ಕೊಟ್ಟಿದ್ರು ಎಸ್ಪೆಷಲಿ ಅಲ್ ಖೈದಾಗೆ ಸಂಘಟನೆಯ ಮುಖ್ಯಸ್ಥ ಬಿಸಾ ಒಸ ಬಿನ್ ಲಾಡನ್ ಅಂತ ನಿಮಗೆ ಗೊತ್ತಿದೆ ಸೊ ಈತ ಒಸಾಮಾ ಬಿನ್ ಲಾಡನ್ ಎರಡ್ ಸಾವಿರದ ಒಂದರ ಸೆಪ್ಟೆಂಬರ್ ಹನ್ನೊಂದರಂದು ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಇದ್ದಂತಹ ಆ ಒಂದು ವಿಶ್ವ ವಾಣಿಜ್ಯ ಕಟ್ಟಡದ ಮೇಲೆ ಅಮೆರಿಕದ ವಿಮಾನಗಳನ್ನೇ ಅಪಹರಿಸಿ ದಾಳಿ ಮಾಡ್ದ ನಿಮಗೆ ಗೊತ್ತಿದೆ ವಿಶ್ವ ವಾಣಿಜ್ಯ ಸಂಘಟನೆಯ ಎರಡು ಬೃಹತ್ ಗೋಪುರಗಳಿಗೆ ಡಿಕ್ಕಿ ಹೊಡೆಯುವ ಮೂಲಕ ಆ ಕಟ್ಟಡ ಸಂಪೂರ್ಣವಾಗಿ ನೆಲೆಸಮವಾಗುವಂತೆ ಮಾಡ್ದ ಅಷ್ಟೇ ಅಲ್ಲದೆ ವಾಷಿಂಗ್ಟನ್ನ ಪೆಂಟಗಾನ್ ಮೇಲೆಯೂ ಸಹ ಆ ವಿಮಾನ ದಾಳಿಯನ್ನು ಮಾಡಿ ಭಯೋತ್ಪಾದನಾ ಚಟುವಟಿಕೆಗಳನ್ನು ಅಮೆರಿಕದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಇವ್ರು ಮಾಡಿದರು ಯಾರು ಅಲ್ ಖೈದಾ ಈ ತಾಲಿಬಾನಿಗಳು ಆಗ ಅಮೇರಿಕಾಗೆ ಎಚ್ಚರವಾಯ್ತು ಆದ್ರೆ ಇಷ್ಟು ದಿನ ಈ ತಾಲಿಬಾನಿಗಳನ್ನು ಮುಜಾಹಿದ್ದೀನ್ಗಳನ್ನು ಅಲ್ ಖೈದಾಗಳನ್ನು ಬೆಳೆಸಿದವರು ಯಾರು ಅಮೇರಿಕ ಒಸಾಮಾ ಬಿನ್ ಲಾಡನ್ಗೆ ಶಸ್ತ್ರಾಸ್ತ್ರಗಳನ್ನು ಸರಬರಾಜು ಮಾಡ್ತಾ ಇದ್ದವರು ಅಮೇರಿಕನ್ನರು ಅಮೇರಿಕ ಸರ್ಕಾರ ಯಾವಾಗ ಈ ತಾಲಿಬಾನಿಗಳು ಅಲ್ ಖೈದಾಗಳು ಅಮೆರಿಕದ ವಿರುದ್ಧ ತಿರುಗಿ ಬಿದ್ದರು ಆಗ ಅವರಿಗೆ ಅರ್ಥವಾಯ್ತು ಓ ಇವರು ಭಯೋತ್ಪಾದಕರು ಅಂತ ಹೇಳಿಬಿಟ್ರು ಅಲ್ಲಿಯ ತನಕ ಅವರಿಗೆ ಅಮೇರಿಕಾಗೆ ಇವರು ಭಯೋತ್ಪಾದಕರಾಗಿ ಕಾಣಿಸ್ಲಿಲ್ಲ ಅಲ್ಲಿಯ ತನಕ ಅವರು ಕಮ್ಯುನಿಸ್ಟರ ವಿರುದ್ಧ ಹೋರಾಟ ಮಾಡುತ್ತಿರುವಂತಹ ಹೋರಾಟಗಾರರು ಅಂತ ಅಮೆರಿಕ ಹೇಳಿತ್ತು ಮೂರು ಸಾವಿರಕ್ಕೂ ಹೆಚ್ಚು ಜನ ಅದರಲ್ಲಿ ಸತ್ರು ಇವತ್ತಿಗೂ ನೀವು ಯೂಟ್ಯೂಬ್ಗೆ ಹೋಗಿ ಯೂಟ್ಯೂಬ್ಗೆ ಹೋಗಿ ಸೆಪ್ಟೆಂಬರ್ ಇಲೆವೆನ್ ಅಟ್ಯಾಕ್ ಅಂತ ಹೊಡಿರಿ ಆ ವಿಡಿಯೋ ನಿಮಗೆ ಕಾಣುತ್ತೆ ಸಿಗುತ್ತೆ ನೀವು ಆ ವಿಡಿಯೋ ನೋಡ್ಬೋದು ಈ ಅಲ್ಕೈದಾ ಉಗ್ರರು ವಿಮಾನವನ್ನು ಅಪಹರಿಸಿ ಆ ವಿಮಾನವನ್ನು ತಗೊಂಡೋಗಿ ಆ ಒಂದು ಬಹು ಅಂತಸ್ತಿನ ಕಟ್ಟಡಕ್ಕೆ ಹೇಗೆ ಡಿಕ್ಕಿ ಹೊಡೆಸ್ತಾರೆ ಅನ್ನುವುದು ಆಗ ಅಮೇರಿಕಾಗೆ ಎಚ್ಚರವಾಯಿತು ಆಗ ಎಚ್ಚರಗೊಂಡಂತಹ ಅಮೇರಿಕಾ ಅಫ್ಘಾನಿಸ್ತಾನದ ಮೇಲೆ ವಿಶ್ವಸಂಸ್ಥೆಯ ನೆರವಿನೊಂದಿಗೆ ಸೇಡನ್ ತೀರಿಸಿಕೊಳ್ಬೇಕು ಕೈದಾಗಳನ್ನು ಭಯೋತ್ಪಾದನಾ ಸಂಘಟನೆಗಳನ್ನು ಮಟ್ಟ ಹಾಕಬೇಕು ತಾಲಿಬಾನಿಗಳನ್ನು ಮಟ್ಟ ಹಾಕಬೇಕು ಅಂತ ಹೇಳಿಬಿಟ್ಟು ಅಮೆರಿಕದ ಅಧ್ಯಕ್ಷ ಜಾರ್ಜ್ ಬುಷ್ ಮತ್ತು ಇಂಗ್ಲೆಂಡ್ ಸೇರಿ ಒಟ್ಟಾಗಿ ಅಫ್ಘಾನಿಸ್ತಾನದ ಮೇಲೆ ಸೈನ್ಯವನ್ನು ಕಳಿಸ್ದು ಸೈನ್ಯವನ್ನು ಕಳಿಸಿ ಅಲ್ಲಿದ್ದಂತಹ ತಾಲಿಬಾನಿ ಸರ್ಕಾರವನ್ನು ಪತನ ಮಾಡಲಾಯಿತು ಮುಲ್ಲಾ ಮೊಹಮ್ಮದ್ ಓಮರ್ನನ್ನು ಹಿಡಿಯಲಾಯಿತು ಕೊಲ್ಲಲಾಯಿತು ಎರಡ್ ಸಾವಿರದ ಒಂದರಲ್ಲಿ ಅಫ್ಘಾನಿಸ್ತಾನದಲ್ಲಿ ಪ್ರಜಾಪ್ರಭುತ್ವ ಸರ್ಕಾರ ಜಾರಿಗೆ ಬಂತು ಹಮೀದ್ ಕರ್ಜಾಯಿ ಎನ್ನುವವನು ಅಲ್ಲಿಯ ಅಧ್ಯಕ್ಷನಾದ ಭಾರತ ಸಹ ಸಾಕಷ್ಟು ಆರ್ಥಿಕ ಸಹಕಾರವನ್ನು ಈ ಒಂದು ಅಫ್ಘಾನಿಸ್ತಾನಕ್ಕೆ ಆಗ ಪುನರ್ ನಿರ್ಮಾಣ ಮಾಡುವ ಸಲುವಾಗಿ ನೀಡಿತು ಬಸ್ಗಳಿಂದ ಹಿಡಿದು ನಾವು ಎಲ್ಲವನ್ನೂ ಕೊಟ್ಟು ಅಫ್ಘಾನಿಸ್ತಾನಕ್ಕೆ ಆಗ ಹೀಗೆ ಈ ತಾಲಿಬಾನಿಗಳ ಆಡಳಿತ ಎನ್ನುವುದು ಅಫ್ಘಾನಿಸ್ತಾನದಲ್ಲಿ ಕೊನೆಯಾಯಿತು ಸೊ ಇದನ್ನು ನಾವು ಆಫ್ಘನ್ ಅಂತರ್ಯುದ್ಧ ಅಂತ ನಾವು ಕರಿತೇವೆ ಆಫ್ಘನ್ ಅಂತರ್ಯುದ್ಧ ಅಂತ ನಾವು ಹೇಳ್ತೇವೆ ಓಕೆ ಬಹುಶಃ ನಿಮ್ಗೆ ಅರ್ಥವಾಗಿದೆ ಅನ್ಸುತ್ತೆ ಅಫ್ಘಾನಿಸ್ತಾನದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಮತ್ತು ತಾಲಿಬಾನಿಗಳು ಅಥವಾ ಈ ಒಂದು ಯಾರು ಇವರು ಸಂಪ್ರದಾಯವಾದಿಗಳ ನಡುವೆ ನಡೆದಂತಹ ಒಂದು ಹೋರಾಟ ಮೊದಲನೇ ಹಂತ ಮತ್ತು ಎರಡನೆಯ ಒಂದು ಹಂತ ಓಕೆ ಈ ತಾಲಿಬಾನಿಗಳನ್ನು ಬೆಳೆಸದವರು ಅಮೇರಿಕಾ ಎನ್ನುವುದು ನಿಮ್ಮ ಗಮನದಲ್ಲಿ ಇರಬೇಕು ಓಕೆ ಬಹುಶಃ ನಾನು ನಿಮಗೆ ಅರ್ಥವಾಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಇದನ್ನು ಇಲ್ಲಿ ನಿಲ್ಲಿಸೋಣ ಚರ್ಚೆ ಮಾಡೋಣ